ಚಿತ್ರದುರ್ಗದ ಎಲ್ಲ ಪೋಷಕರೇ, ನಿಮ್ಮ ಗಾಡಿನ ನಿಮ್ಮ ಮಕ್ಕಳಿಗೆ ಕೊಡುವ ಮುನ್ನ ಒಂದು ಸಾರಿ ಈ ವಿಡಿಯೋನ ಗಮನವಿಟ್ಟು ನೋಡಿ. ಭಾರತೀಯ ಮೋಟಾರ್ ವೆಹಿಕಲ್ ಆಕ್ಟ್ 1988 ಅನ್ವಯ ಮೈನರ್ ಡ್ರೈವಿಂಗ್ ಅಂದರೆ 18 ವಯಸ್ಸು ಕೆಳಪಟ್ಟ ವಾಹನವನ್ನು ಚಲಾಯಿಸುವುದು ಎಂದರ್ಥ. ಇದು ಅಪರಾಧವಾಗಿದ್ದು ದಂಡ ಮತ್ತು ಶಿಕ್ಷೆ ವಿಧಿಸಲಾಗುವುದು. ಫೈನ್ ಚಾರ್ಟ್ ನೋಡೋದಾದ್ರೆ, ಮೊದಲನೇದಾಗಿ ಮೈನರಿಸ್ ಡ್ರೈವಿಂಗ್ ಅಲ್ಲಿ ಕಂಡು ಬಂದರೆ ಅದಕ್ಕೆ 5,000 ದಂಡ ಇದೆ ಮತ್ತು ವೆಹಿಕಲ್ ಓನರ್ಗೆ 25,000 ದಂಡ ವಿಧಿಸುವ ಸಾಧ್ಯತೆ ಇರುತ್ತದೆ. ಅಷ್ಟೇ ಅಲ್ಲದೆ 100 ಕಾಲ ಜೈಲು ಶಿಕ್ಷೆ ಮತ್ತು ಟೈಮ್ ಕೆಟ್ಟು ಹೋಗಿ ಅಕಸ್ಮಾತ್ ಆಗಿ ಏನಾದರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮಾಲೀಕರೇ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿ ಮತ್ತು ಅವರಿಗಾದಂತಹ ಲಾಸ್ ಅನ್ನು ಭರ್ತಿ ಮಾಡಿಕೊಡಬೇಕಾಗಿರುತ್ತದೆ. ಯಾಕಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಮಾಡಲು ಸಾಧ್ಯವಿರುವುದಿಲ್ಲ. ಅದಕ್ಕೆ ಅಂತಾರೇನೋ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸುವುದು ಅಂದ್ರೆ ಅಂತ. ಪ್ರಿಯ ಚಿತ್ರದುರ್ಗದ ನಾಗರಿಕರೇ, ಈ ನಿಮ್ಮ ಚಿತ್ರದುರ್ಗ ಪೊಲೀಸ್ ಹೇಳುವುದೇನೆಂದರೆ, ಸರ್ಕಾರ ನಮ್ಮೆಲ್ಲರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಟೀನೇಜ್ ಮೈಂಡ್ ಡೆವಲಪ್ಮೆಂಟ್ ಅಂಡ್ ಹ್ಯಾಂಡ್ಲಿಂಗ್ ಕೆಪಾಬಿಲಿಟೀಸ್ ನ ಸ್ಟಡಿ ಮಾಡಿ ತಯಾರಿಸಿದಂತ ಈ ಕಾನೂನನ್ನು ಲೆಕ್ಕಿಸದೆ ಮೈನರ್ ಡ್ರೈವಿಂಗ್ ಎನ್ಕರೇಜ್ ಮಾಡದಿರಿ ಮತ್ತು ಅಪ್ರಾಪ್ತರಿಗೆ ಗಾಡಿ ಚಲಾಯಿಸಲು ನೀಡದಿರಿ. ಹಾಗೂ ಸರಿಯಾಗಿ ರೋಡ್ ಸೇಫ್ಟಿ ರೂಲ್ಸ್ ಹೇಳಿಕೊಡಿ. ಅವರನ್ನು ಉತ್ತಮ ಹಾಗೂ ಜಾಗೃತ ಪ್ರಜೆಯನ್ನಾಗಿಸಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.